ಒಂದು ವರ್ಷ ಆದರೂ ಇನ್ನೂ ಆ ವ್ಯಕ್ತಿ ಬಗ್ಗೆ ಏನೂ ಕ್ರಮ ತಗೊಂಡಿಲ್ಲ. ನಾ ಜೀವನ ಮಾಡೋದು ಕಷ್ಟ ಆಯ್ತು ಸರ್. ನಾನು ರಾಷ್ಟ್ರಪತಿ ದಯ ಮಾಡೋಣ ಅರ್ಜಿ ಸಲ್ಲಿಸ್ತೀನಿ. ಕೊನೆಯದು ಪರಿಸ್ಥಿತಿ ನಾವು ದಿನ ಜೀವನ ಮಾಡೋದು ಕಷ್ಟ ಆಗಿದೆ. ನನ್ನ ಅವ್ನಿಗೆ ನನ್ನ ಹಿತೈಷಿಗಳಿಗೆ ಅವ್ನು ಕೂಡ ಅಡ್ಡ ಮಾಡ್ರಿ, ಅವ್ನು ಕೂಡ ಮಾತಾಡ್ಬೇಡ್ರಿ. ಇಂಥವೆಲ್ಲ ನನ್ನ ಜೀವನದೊಳಗೆ ಇದುವರೆಗೆ ಯಾವ ಆಫೀಸರ್ ಒಂದು ಕ್ರಮ ತೋಡಿಲ್ಲ. ಡಿ ಸಿ ಮೇಡಮ್ ಅವ್ರಿಗೆ ಮನೆ ತರಿಸಿ ಕೊಟ್ಟಿಲ್ಲ. ಅವರು ಒಳ್ಳೆ ಅಂತ ಕೆಸರು ಸರ್ ನನಗೆ ಮತ್ತೆ ನಮ್ಮ ಹೊಲಕ್ರು ಬೇರೆ ಸರ್ ಮಾನವಪ್ಪ ಆಗಬೇಕು ಕೊಟ್ಟಿರಿ. ಸರಿ ಮಾಡೋಣ, ಧೈರ್ಯವಾಗಿರೋ. ಸರಿ ಮಾಡೋಣ. ಇಲ್ಲ ಸರ್, ಧೈರ್ಯವಾಗಿ ಇರಕ್ಕೆ ಬಿಟ್ಟಿಲ್ಲ ಸರ್. ಆಯ್ತು ನಿಮ್ ಕೂಡ ಮಾತಾಡಿ ಸರ್. ಫೋನ್ ಏನ್ ಕರ್ಕೊಂಡು ನಿಂತು ಕೂಡ ಹೇಳಿದ್ರೆ ಅವ್ನ ಯಾಕೆ ಕರ್ಕೊಂಡು ಹೋಗಿ ಅಂತ ಕೇಳಿದಕ್ಕೆ ನನ್ನ ಮ್ಯಾಗ ಹರೇಸ್ಮೆಂಟ್ ಮಾಡಿ ಅಸಭ್ಯ ವರ್ತನೆ ಮಾಡಿದ್ದೆ ಸರ್. ಮಾಡಿದ್ರು ನಾನು ಒಂದು ಮೇಲೆ ಪೊಲೀಸ್ ಸ್ಟೇಷನ್ ಸಿ ಸಿ ಕ್ಯಾಮ್ರಾ ಆಧರಿಸಿ ನನಗೆ ರವಿ ವಾಲ್ಮೀಕಿ ಅನ್ನೋ ಪೊಲೀಸ್ ಆಫೀಸರ್. ಹೌದು ಸರ್, ಹೌದು ಸರ್. ಅವರೇ ನಿಮ್ಗೆ ಅಷ್ಟೇ ಹರೇಸ್ಮೆಂಟ್ ಮಾಡುತ್ತೆ ಸಂಬಂಧಿ ಅಂದ್ರೆ ಅವ್ರೇ ಅಷ್ಟೇ ಹರಿಸ್ಬೇಕು. ಏನಕ್ಕೆ ಕಾಲಿಗೆ ಬಿದ್ದ ಹ್ಞೂ ರೀ ಮನೆ ಕೊಟ್ಟು ಹ್ಞೂ ರೀ.